ನವೆಂಬರ್ ಐದು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ಇಬ್ರಿಯಾ ಹತ್ತು ಇಪ್ಪತ್ತೆರಡು ನಮ್ಮಲ್ಲಿ ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸುವ ಚಂಚಲನಾಗುವುದಿಲ್ಲ ಎಂಬುದನ್ನು ಜ್ಞಾಪದಲ್ಲಿಡೋಣ ನಮ್ಮ ಹೃದಯವು ಈಗಲೂ ಆತನಲ್ಲಿ ಹೊಂದಿಕೆಯಾಗಿರಬೇಕು ಆತನು ಕೊಟ್ಟಂತಹ ಈಡುಬಲಿಯಲ್ಲಿ ನಮ್ಮ ನಂಬಿಕೆಯು ಸ್ಪಷ್ಟವಾಗಿಯೂ ದೃಢವಾಗಿಯೂ ಇರಬೇಕು ನಮ್ಮ ಪ್ರತಿಷ್ಠೆಯು ಪರಿಪೂರ್ಣವಾಗಿಯೂ ತುಂಬಿದ್ದಾಗಿಯೂ ಇರಬೇಕು ನಾವು ನಮ್ಮ ಚಿತ್ತವನ್ನು ಬಿಟ್ಟು ಆತನ ಚಿತ್ತದಂತೆ ನಮ್ಮ ಎಲ್ಲಾ ವ್ಯವಹಾರವನ್ನು ನಡೆಸಿಕೊಳ್ಳಬೇಕು ಆಗ ನಾವು ಪೂರ್ಣ ಭರವಸೆಯವರಾಗಿದ್ದುಕೊಂಡು ದೇವರು ಬದಲಾಗುವುದಿಲ್ಲ ಎಂಬುದಾಗಿ ಗ್ರಹಿಸಿ ಆತನು ಮಾಡುವ ವಾಗ್ದಾನಗಳು ಹಾಗೂ ಏರ್ಪಾಡುಗಳ ಜೊತೆಯಲ್ಲಿ ಇದ್ದುದೇ ಆದರೆ ದೇವರ ಅನುಗ್ರಹ ನಡೆಸುವಿಕೆ ಮತ್ತು ಆತನು ನಮಗಾಗಿ ಮಾಡುವಂತಹ ಎಲ್ಲಾ ಕಾರ್ಯವೂ ನಮ್ಮನ್ನು ಕಾಯುವುದು ಇದೇ ನಾವು ಕರ್ತನಲ್ಲಿಟ್ಟಿರುವ ಪೂರ್ಣ ಭರವಸೆಗಳ ನಂಬಿಕೆ ಮತ್ತು ವಿಶ್ವಾಸವಾಗಿರುತ್ತದೆ